ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಕರೆದಿರುವಂತಹ ಒಂದು ಅಧಿಸೂಚನೆ ಕುರಿತಾದ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಈ ಅಧಿಸೂಚನೆಯಲ್ಲಿ ಯಾವ ಹುದ್ದೆಯನ್ನ ತುಂಬಿಕೊತಾ ಇದ್ದಾರೆ, ಎಷ್ಟು ಹುದ್ದೆಯನ್ನ ತುಂಬಿಕೊತಾ ಇದ್ದಾರೆ, ಆಮೇಲೆ ಅರ್ಹರು, ಆಮೇಲೆ ಎಷ್ಟು ಕೆಟಗರೈಸ್ ಮಾಡಿದ್ದಾರೆ ಸ್ಪೆಷಲೈಸೇಷನ್ಸ್ ಗಳಲ್ಲಿ, ಅದನ್ನೆಲ್ಲ ನಿಮ್ ಜೊತೆ ಡೀಟೇಲ್ ಆಗಿ ಹಂಚ್ಕೋತೇವೆ ಸ್ನೇಹಿತರೆ. ಕೊನೆವರೆಗೂ ನೋಡ್ತಾ ಇರಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಇಲ್ಲಿ ಕಂಡಿರುವಂತಹ ಹುದ್ದೆಯ ಹೆಸರು ಬಂದ್ಬಿಟ್ಟು ಗ್ರಾಮ ಲೆಕ್ಕಿಗರು. ಒಟ್ಟು ಹುದ್ದೆಗಳು 54 ಹುದ್ದೆಗಳನ್ನ ಇಲ್ಲಿ ತುಂಬಿಕೊಳ್ತಾ ಇದ್ದಾರೆ. ವಿದ್ಯಾರ್ಹತೆ, ದ್ವಿತೀಯ PUC ಅಥವಾ 12ನೇ ತರಗತಿಯನ್ನ ಇಲ್ಲಿ ಪರೀಕ್ಷೆಯನ್ನ ಉತ್ತೀರ್ಣರಾಗಿರ್ಬೇಕು, ಮತ್ತೆ ಗಣಕಯಂತ್ರದ ಒಂದು ಪರೀಕ್ಷೆ ಮಾಡಿದಂತಹ ಒಂದು ಪ್ರಮಾಣ ಪತ್ರವನ್ನ ಕೂಡ ಅವರು ಹೊಂದಿರಬೇಕು ಅಂತ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ನಾವು ವೇತನ ಶ್ರೇಣಿ ನೋಡೋದಾದ್ರೆ 21,400 42,000 ವರೆಗೂ ಇಲ್ಲಿ ನೋಡಬಹುದು ಸ್ನೇಹಿತರೆ. ಇನ್ನ ಇದರಲ್ಲಿ ಇವ್ರಿಗೆ ಬೇಕಾದಂತಹ ಒಂದು ವರ್ಗೀಕರಣ ಅಂದ್ರೆ ಈ ಹುದ್ದೆಗಳು 54 ಹುದ್ದೆಗಳನ್ನ ಯಾವ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡೋಣ ಬನ್ನಿ. ಗ್ರಾಮ ಲೆಕ್ಕಿಗರು ಒಟ್ಟು 54 ಹುದ್ದೆಗಳು. ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ ಒಂದು, ಮಹಿಳಾ 2, ಗ್ರಾಮೀಣ ಅಭ್ಯರ್ಥಿ 2, ಮಾಜಿ ಸೈನಿಕ 1, ಕನ್ನಡ ಮಾಧ್ಯಮ ಅಭ್ಯರ್ಥಿ 1, ಯೋಜನಾ ನಿರಾಶ್ರಿತರು 1, ಒಟ್ಟಾಗಿ 8 ಹುದ್ದೆಗಳು. ಪರಿಶಿಷ್ಟ ಪಂಗಡದಲ್ಲಿ ಮಹಿಳಾ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1, ಒಟ್ಟಾಗಿ 2 ಹುದ್ದೆಗಳು. ಪ್ರವರ್ಗ 1ರಲ್ಲಿ ಮಹಿಳಾ ಅಭ್ಯರ್ಥಿ 1, ಕನ್ನಡ ಮಾಧ್ಯಮ ಅಭ್ಯರ್ಥಿ 1, ಒಟ್ಟಾಗಿ 2 ಹುದ್ದೆಗಳು. ಪ್ರವರ್ಗ 2A ಅಲ್ಲಿ ಇತರೆಯಲ್ಲಿ 1, ಮಹಿಳಾ ಅಭ್ಯರ್ಥಿ 2, ಗ್ರಾಮೀಣ ಅಭ್ಯರ್ಥಿ 2, ಮಾಜಿ ಸೈನಿಕ 1, ಕನ್ನಡ ಮಾಧ್ಯಮ ಅಭ್ಯರ್ಥಿ 1, ಯೋಜನಾ ನಿರಾಶ್ರಿತರು 1, ಒಟ್ಟಾಗಿ 8 ಹುದ್ದೆಗಳು. ಪ್ರವರ್ಗ 2B ಅಲ್ಲಿ ಮಹಿಳಾ ಅಭ್ಯರ್ಥಿ 1, ಕನ್ನಡ ಮಾಧ್ಯಮ ಅಭ್ಯರ್ಥಿ 1, ಒಟ್ಟಾಗಿ 2 ಹುದ್ದೆಗಳು. ಪ್ರವರ್ಗ 3A ಅಲ್ಲಿ ಮಹಿಳಾ ಅಭ್ಯರ್ಥಿ 1, ಕನ್ನಡ ಮಾಧ್ಯಮ ಅಭ್ಯರ್ಥಿ 1, ಒಟ್ಟಾಗಿ 2 ಹುದ್ದೆಗಳು. ಪ್ರವರ್ಗ 3B ಅಲ್ಲಿ ಮಹಿಳಾ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1, ಯೋಜನಾ ನಿರಾಶ್ರಿತರು 1, ಒಟ್ಟಾಗಿ 3 ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿಯಲ್ಲಿ ಇತರೆಯಲ್ಲಿ 6, ಮಹಿಳಾ 8, ಗ್ರಾಮೀಣ ಅಭ್ಯರ್ಥಿ 7, ಅಂಗವಿಕಲ ಅಭ್ಯರ್ಥಿ 2, ಮಾಜಿ ಸೈನಿಕ 2, ಕನ್ನಡ ಮಾಧ್ಯಮ ಅಭ್ಯರ್ಥಿ 1, ಯೋಜನಾ ನಿರಾಶ್ರಿತರು 1, ಒಟ್ಟಾಗಿ 27 ಹುದ್ದೆಯನ್ನ ತುಂಬಿಕೊತಾ ಇದ್ದಾರೆ ಸ್ನೇಹಿತರೆ. ಒಟ್ಟಾಗಿ ಎಲ್ಲವೂ ಕೂಡಿಸಿ 54 ಹುದ್ದೆಗಳನ್ನ ಈ ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ. ಅರ್ಜಿಯ ಶುಲ್ಕ ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B ಅಲ್ಲಿ ಬರ್ತಕ್ಕಂತ ಮತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಶುಲ್ಕ, ಅರ್ಜಿಯ ಶುಲ್ಕ ಬಂದ್ಬಿಟ್ಟು 200 ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1ರಲ್ಲಿ ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿಯನ್ನ ಇಲ್ಲಿ ಕೇಳಿದ್ದಾರೆ ಒಂದು ಅರ್ಜಿಯ ಶುಲ್ಕವಾಗಿ. ಇದ ಹಣ ಪಾವತಿಸಬೇಕಾದಂತಹ ಕಚೇರಿ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ನೀವು ಇಲ್ಲಿ ಅಪ್ಲಿಕೇಶನ್ ಫೀಸ್ ನ ಭರಿಸಬೇಕು ಸ್ನೇಹಿತರೆ. ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳಿಗೆ ಪಿಂಚಣಿ ಸೌಲಭ್ಯವನ್ನ ಕೂಡ ಇಲ್ಲಿ ನೀಡಲಾಗುತ್ತೆ ಸ್ನೇಹಿತರೆ. ಜೊತೆಗೆ ಅಭ್ಯರ್ಥಿಗಳ ಒಂದು ವಯೋಮಿತಿ ಈ ರೀತಿಯಾಗಿದೆ, ಕನಿಷ್ಠ 18 ವರ್ಷ ವಯಸ್ಸನ್ನ ಪೂರೈಸಿರತಕ್ಕದ್ದು. ಜೊತೆಗೆ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ, 2A, 2B, 3A, 3B ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 38 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ವಯೋಮಿತಿ 40 ವರ್ಷ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/6/2020 ಇರುತ್ತೆ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 6/6/2020 ಇರುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ತೆರೆದಿರುವಂತಹ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆ ಕುರಿತಾದಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.